ಬೇಸಿಗೆ ದಿನಗಳಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕುಡಿಯುವ ಹಾಗೂ ದಿನಬಳಕೆಗೆ ಉಪಯೋಗಿಸುವ ನೀರಿನ ಜಲ ಸಂರಕ್ಷಣೆ ಕುರಿತು ಸಾರ್ವಜನಿಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅಕ್ಟೋಬರ್ 22ರಂದು ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕುರಿತು ಪರಿಸರ ದಸರಾ ಅಧ್ಯಕ್ಷರಾದ ಯಮುನಾ ರಂಗೇಗೌಡ ಅವರು ಮಾಹಿತಿಯನ್ನು ನೀಡಿದರು. ಮುಖ್ಯ ಅತಿಥಿಯಾಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಪರಿಸರ ದಸರಾ ಸಮಿತಿಯಿಂದ ಈಗಾಗಲೇ ಕಳೆದ ಭಾನುವಾರ 15ನೇ ತಾರೀಕು ಸೈಕಲ್ ಜಾಥಾ ಕಾರ್ಯಕ್ರಮ, ಹಾಗೆಯೇ ಸೋಮವಾರ ಪರಿಸರ ಸಂರಕ್ಷಕರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕೆ ಸಹಕರಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಪರಿಸರ ಸಂರಕ್ಷಣೆ ನಮ್ಮ ಎಲ್ಲರ ಹೊಣೆ ಅಂತ ನಾವೇನು ಕೇಳ್ಕೊಳ್ತಾ ಬಂದಿದ್ದೀವಿ, ಹಾಗೆಯೇ ಜಲ ಸಂರಕ್ಷಣೆ ಕೂಡ ನಮ್ಮೆಲ್ಲರ ಹೊಣೆ ಆಗಿರ್ತದೆ. ಈ ಸಾರಿ ನಾವು ನೋಡ್ತಾ ಇರ್ಬೋದು ರಾಜ್ಯಾದ್ಯಂತ ಬರಗಾಲ ಎಷ್ಟೆಲ್ಲ ಕಾಡ್ತಾ ಇದೆ, ಮಳೆ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ನಾಗರಿಕರ ಕರ್ತವ್ಯಗಳೇನು, ಜವಾಬ್ದಾರಿ ಏನು ಈ ಒಂದು ನೀರಿನ ಸಂರಕ್ಷಣೆ ಕುರಿತು ಅನ್ನೋದ್ರ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮನ ಇದೇ ಭಾನುವಾರ 22ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಸಮಯ 10:30 ಅಷ್ಟೊತ್ತಿಗೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಮುಂದಿನ ಬೇಸಿಗೆ ಅಷ್ಟೊತ್ತಿಗೆ ನಮ್ಮ ಕುಡಿಯೋ ನೀರಿನ ರಕ್ಷಣೆ ನಾವು ಹೇಗೆ ಮಾಡಬೇಕು, ಯಾವ ಥರ ನಾವು ನೀರನ್ನು ಮಿತ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರದ ಎಲ್ಲ ನಾಗರಿಕರು, ಹಾಗೆ ಒಂದು ಪರಿಸರ ಸಂರಕ್ಷಣೆಗೋಸ್ಕರ ಪಣ ತೊಟ್ಟಿರುವಂಥ ಸಂಘ ಸಂಸ್ಥೆಗಳು, ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ಬಟ್ಟೆ ವ್ಯಾಪಾರಿ ಸಂಘ ಇರ್ಬೋದು, ಅಡಿಕೆ ಮಂಡಿ ವರ್ತಕರ ಸಂಘ ಇರ್ಬೋದು, ಹಾಸ್ಪಿಟಲ್ಸ್ಗಳು, ಕಾಲೇಜಸ್ಗಳು, ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ನಾಗರಿಕರನ್ನು ಇನ್ವಾಲ್ವ್ ಮಾಡಿಕೊಂಡು ಮಾಡ್ತಾ ಇರುವಂಥ ಒಂದು ಸಂವಾದ ಕಾರ್ಯಕ್ರಮ ಇದೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರದ ಜವಾಬ್ದಾರಿ ಕೂಡ ಇರುತ್ತದೆ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಎಷ್ಟು ನೀರನ್ನು ಯೂಸ್ ಮಾಡ್ತಾ ಇದ್ದೀವಿ, ಆ ನಿಟ್ಟಿನಲ್ಲಿ ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ. ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಒಂದು ಸಲಹೆಗಳನ್ನು ಕೊಟ್ಟು ಹಾಗೆ ನಮ್ಮ ಮಹಾನಗರ ಪಾಲಿಕೆಯಿಂದ ನಾವು ತಗೊಳ್ಬೇಕಾಗಿರೋದಂಥ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ